ओम श्री महामृतोद्भवाय नमः कमलाय नमः चंद्रशोभिने नमः विष्णुपत्ये नमः वैष्णवे नमः वरारोहाय नमः हरिवल्लभाय नमः सारंगण्ये नमः देवदेविकाय नमः महालक्ष्म्ये नमः नित्यागताय नमः अनन्तनित्याय नमः नंदिन्ये नमः जनरञ्जन्ये नमः नित्यप्रकाशन्ये नमः सुप्रकाश स्वरूपिणे नमः। आशा ನಾನು ನೋಡೇ ಇರಲಿಲ್ಲ, ಕೈ ಚಳಕ ತುಂಬಾ ಚೆನ್ನಾಗಿದೆ. ಎಲ್ಲೆ ಮಾಡ್ತಿದ್ರು, ಎಲ್ಲಿ ಮಾಡ್ತಿದ್ರು ಗೊತ್ತಿಲ್ಲ. ನಮ್ಮ ಯಜಮಾನರು ತಂದುಕೊಟ್ರು. ಯಜಮಾನರ ಯಾವ ಯಜಮಾನರು? ಬಿಗ್ ಬಿಸಿನೆಸ್ ಮ್ಯಾನ್ ರಾಮದಾಸ್ ಅಂತ. ಮತ್ತೆ ಎಸ್ ಎಲ್ ಅಂತ ಇದೆ ಸರದ ಮೇಲೆ. ಎಸ್ ಎಲ್ ಅಂದ್ರೆ ಸುಶೀಲಾ ಅಂತ ನಮ್ಮ ಅತ್ತೆ ಹೆಸರು. ನಮ್ಮ ಯಜಮಾನ್ರಿಗೆ ಏನ್ ಅಂತಂದ್ರೆ ತುಂಬಾ ಪ್ರೀತಿ. ನನ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ. ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಯಾರಮ್ಮ ಮನೆಯಲ್ಲಿ? ಓ, ಈ ಮನೆ ನಿಂದೇನಾ? ಗುಡ್, ಮನೆ ತುಂಬಾ ಚೆನ್ನಾಗಿದೆ. ನೀನು ಇನ್ನೂ ಚೆನ್ನಾಗಿದ್ದೀಯ. ನಮ್ ರಾಮದಾಸ್ ಒಂದು ಒಳ್ಳೆ ಟೇಸ್ಟ್. ಯಾರ್ರಿ ನೀವು? ನಾನಾ, ನೀನು ನಂಬ್ಕೊಂಡ್ರೆ ರಾಮದಾಸ ಇದಾನಲ್ಲ, ಆ ಅಯೋಗ್ಯನಿಗೆ ಹೆಣ್ಣು ಕೊಟ್ಟ ನತದೃಷ್ಟನಮ್ಮ. ಅವನು ಇಲ್ಲಿಗೆ ಬರೋ ವ್ಯವಹಾರಕ್ಕೆ ನಾನು ಬಂದಿದ್ದೀನಿ ಅಂತ ಭ್ರಮೆ ಪಡ್ಬೇಕಾದ್ದಿಲ್ಲ, ಅಥವಾ ಅವನ್ನ ಬಿಟ್ಬಿಡು ಅಂತ ಬಲವಂತ ಮಾಡೋದು ಬಂದಿದ್ದೀನಿ ಅಂತ ಭಯನೂ ಪಡ್ಬೇಕಾದ್ದಿಲ್ಲ. ಆ ನೀತಿಗೆಟ್ಟ ನಾಯಿ ಜೊತೆ ನೀನ್ ಸಾಯಿ. ಆದ್ರೆ ಅವನು ನಿನಗೆ ಕೊಟ್ಟಿರೋ ಹಣ ಒಡವೆನ ನನಗೆ ಕೊಟ್ಬಿಡು. ಯಾವ ರಾಮದಾಸ, ಯಾವ ಒಡವೆ? ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಸುಳ್ಳು ಹೇಳಿದ್ರು ನಂಬುವಾಗ ಹೇಳ್ಬೇಕಮ್ಮ. ನೋಡಮ್ಮ, ನಿನ್ನ ಕುತ್ತಿಗೆನಲ್ಲಿ ಇದೆಯಲ್ಲ ಸರ, ಅದು ನಮ್ ದೊಡ್ಡ ಸೊಸೆ. ಇದು ಅದ್ರ ಮೇಲೆ ಅವಳ ಹೆಸರಿದೆ, ಬೇಕಾದ್ರೂ ನೋಡ್ಕೊ. ಈ ವಿಷಯನ ನಾನು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ಗೆ, ಪೊಲೀಸ್ನವ್ರು ಬರ್ತಾರೆ, ಕೈ ಕೋಳ ಹಾಕ್ತಾರೆ, ಜೈಲ್ಗೆ ಹಾಕ್ತಾರೆ, ಕಂಬಿ ಹೆಣಸುವಾಗ ಮಾಡ್ತಾರೆ. ಅದು ಕಳ್ತನ ಒಡವೆನಾ? ಇಲ್ಲ, ನಿನ್ ರಾಮದಾಸ ಚಿನ್ನದ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟು ನಿನಗೋಸ್ಕರ ಮಾಡಿಸ್ಕೊಂಡು ಬಂದಿದ್ದಾನೆ ಅನ್ಕೊಂಡ್ಯಾ? ಹೊಚ್ಚ ಹುಡುಗಿ, ಮರ್ಯಾದೆ ಹೋಗಿ ಹಣನೂ ಒಡವೆನೂ ತಂದ್ಕೊಡು. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ನಾನು. ತಗೊಳ್ಳಿ ಸರ್, ದಯವಿಟ್ಟು ಪೊಲೀಸ್ನವ್ರಿಗೆ ಹೇಳ್ಬೇಡಿ ಸರ್. ಎಲ್ಲ ಇದೆಯಾ? ಇದೆ ಸರ್. ದೇವಿ ನಮ್ಮಳಿಯಂದ್ರೆ ಬಂದ್ಬಿಟ್ರು. ತಾವಿಲ್ಲಿವರೆಗೂ ಬಂದ ವಿಚಾರ ಅದು ದೇವಿ ಸ್ಥಾನಕ್ಕೆ ಹೋಗ್ತಾ ಇದ್ದೆ. ನಿಮ್ಮನ್ನ ನೋಡ್ದೆ, ನೀವು ಒಳಗ್ ಬಂದ್ರಿ, ಡೌಟ್ ಬಂತು, ಹಿಂದೆನೆ ಬಂದೆ ಅಷ್ಟೇ. ಈ ಮನೆ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ವೇನೋ? ಏನು ಗೊತ್ತಿಲ್ಲ? ಈ ಕದ್ದಿದ್ ಒಡವೆ ತಂದ್ಕೊಟ್ಟಿದ್ದು ನೀನಲ್ವೇನೋ? ಲೇ ಮುಚ್ಚೆ ಬಾಯ್. ನೀನ್ ಮಾಡಿರೋ ಕಳ್ತನನ ನನ್ ಮೇಲೆ ಹೊರಸಕ್ ನೋಡಿದ್ರೆ ಆ ಸಾಕ್ಷಾತ್ ಭಗವಂತನಂತ ನಮ್ಮ ಮಾವ ನಂಬ್ತಾರೆ ಅನ್ಕೊಂಡಿದ್ರೆ. ನಿನ್ನ ನಂಬೋದಕ್ಕೆ ಸಾಧ್ಯ ಇರೋದು ಈ ಪ್ರಪಂಚದಲ್ಲಿ ಒಬ್ರಿಗೆ ಕಣೋ, ನಿಮ್ಮ ಅತ್ತೆಗೆ. ಇಷ್ಟು ದಿವಸ ನನ್ನ ಮರ್ಯಾದೆ ಎಲ್ಲ ಕುಂದು ಬರುತ್ತಂತ ನೀವು ಆಡಿ ದಾಟನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ರೆ ಲಂಗು ಲಗಾಮಿಲ್ದೇ ಇರೋ ಬೀದಿ ನಾಯಿತರ ಆಗಿದೀಯ. ನೋಡಿದೇನಮ್ಮ, ಈಗಲಾದ್ರೂ ಗೊತ್ತಾಯ್ತು ಅವನ ಯೋಗ್ಯತೆ ಏನು ಅಂತ. ಇನ್ನೊಂದ್ ಸಾರಿ ಮನೆ ಹೊಸಲೇನಾದ್ರು ತುಳಿದ್ರೆ ತಕ್ಕ ಶಾಸ್ತಿ ಮಾಡು. ಇನ್ನೊಂದು ಸಾರಿ ಯಾಕೆ? ಕಂಗ್ರಾಚುಲೇಷನ್, ಈಗಲಾದ್ರೂ ಬುದ್ಧಿ ಬಂತಲ್ಲ. ಇನ್ನೊಂದ್ಸಾರಿ ಇವನ್ನೇನಾದ್ರೂ ಮನೆಗೆ ಸೇರ್ಸಿದ್ರೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಹುಷಾರ್. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ತಲೆ ಬೋಳ್ಸಿ ಅವಳು ನಿನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾಳೆ. ನಡಿಯ.